ನಮಸ್ಕಾರ ವೀಕ್ಷಕರೇ, ಭಾರತೀಯ ಸೇನೆಗೆ ಮತ್ತೊಂದು ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಇಡೀ ವಿಶ್ವದಲ್ಲಿ ಭಾರತೀಯ ಸೇನೆಯನ್ನ ಈಗ ಹೊಗಳ್ತಿದೆ. ಯಾಕೆ ಅಂದ್ರೆ, ಇಷ್ಟು ದಿನ ರೆಸ್ಕ್ಯೂ ಆಪರೇಷನ್ ಗಳನ್ನ ಮತ್ತೆ ಮೇನ್ ಆಗಿ ಸೊಮಾಲಿಯಾ ಪೈರೇಟ್ಸ್ ಅನ್ನ ಕಂಟ್ರೋಲ್ ಮಾಡ್ತಿದ್ದು ಅಮೆರಿಕ ಮಾತ್ರ. ಅಂದ್ರೆ ಇವಾಗ ಇಡೀ ವಿಶ್ವಕ್ಕೆ ನಮ್ಮ ಭಾರತೀಯ ಸೇನೆ ಮತ್ತೆ ನಮ್ಮ ಭಾರತ ಒಂದು ಮೆಸೇಜ್ ಅನ್ನ ಸೆಂಡ್ ಮಾಡಿದೆ. ಅದೇನಪ್ಪ ಅಂದ್ರೆ, ಈ ಅರೇಬಿಯನ್ ಸೀಯಲ್ಲಿ ಆಗಿರ್ಬೋದು ಅಥವಾ ಇಂಡಿಯನ್ ಓಷನ್ ಅಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಅಮೆರಿಕ ಮಾತ್ರ ಬರಬೇಕು ಅಂತಲ್ಲ, ಅಲ್ಲಿ ಸುತ್ತಮುತ್ತಲ ಇರುವಂತ ದೇಶಗಳು ಕೂಡ. ಅಂದ್ರೆ ಇವಾಗ ನೀವು ಈ ಸೊಮಾಲಿಯಾ ಏನ್ ನೋಡಿದ್ರು, ಅದ್ರ ಸುತ್ತಮುತ್ತಲ ಇರುವಂತ ಆಫ್ರಿಕನ್ ಕಂಟ್ರೀಸ್ ಹತ್ರ ಯಾರತ್ರ ಕೂಡ ಸ್ಟ್ರಾಂಗ್ ನೇವಿ ಇಲ್ಲ ಮತ್ತೆ ಸ್ಟ್ರಾಂಗ್ ಆರ್ಮಿ ಇಲ್ಲ. ಅದಕ್ಕೋಸ್ಕರನೇ ಇಷ್ಟು ದಿನ ಸೊಮಾಲಿಯಾ ಅವ್ರು ಏನ್ ಆಟ ಆಡ್ತಾರೋ ಅವ್ರು ಆಡಿದ್ದೇ ಆಟ ಆಗಿತ್ತು. ಆದ್ರೆ ಇಷ್ಟು ದಿನ ಅವ್ರನ್ನ ಯಾರು ಕಂಟ್ರೋಲ್ ಮಾಡ್ತಿದ್ರು ಅಂದ್ರೆ, ಇಡೀ ವಿಶ್ವಾದ್ಯಂತ ಸೇರ್ಕೊಂಡು ಅವರನ್ನ ಕಂಟ್ರೋಲ್ ಮಾಡ್ತಿದ್ರು. ಮೇನ್ ಆಗಿ ಅದರಲ್ಲಿ ಪಾತ್ರ ಇದ್ದಿದ್ದು ಅಮೆರಿಕ. ನಮ್ಮ ಶಿಪ್ ಗಳನ್ನ, ಅಂದ್ರೆ ನಮ್ಮ ಭಾರತೀಯ ಶಿಪ್ ಗಳನ್ನ ಹೈಜಾಕ್ ಮಾಡಿದೋಗ್ಲು ಕೂಡ ಅಮೆರಿಕದ ವಾರ್ ಶಿಪ್ ಗಳು ನಮಗೆ ಹೆಲ್ಪ್ ಮಾಡಿತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ, ಅರೇಬಿಕ್ ಸಿಯಲ್ಲಿ ಯಾವ್ದಾದ್ರು ಶಿಪ್ ಗಳನ್ನ ಹೈಜಾಕ್ ಮಾಡಿದ್ರೆ ನಮ್ಮ ಭಾರತ ಕೂಡ ಅವರನ್ನ ಸೇವ್ ಮಾಡಬಹುದು ಅಂತ ಇಡೀ ವಿಶ್ವಕ್ಕೆ ಒಂದು ಮೆಸೇಜ್ ಅನ್ನ ಸೆಂಡ್ ಮಾಡಿದೆ. ಇತ್ತೀಚೆಗೆ ಅಂದ್ರೆ ನಿನ್ನೆ ಒಂದು ವಿಡಿಯೋನ ಮಾಡಿದ್ದೆ, MV ಲೀಲಾ ಅನ್ನುವ ಒಂದು ಶಿಪ್ ಅಲ್ಲಿ 15 ಜನ ಭಾರತೀಯರು ಸಿಕ್ಕಾಕೊಂಡಿದ್ರು. ಟೋಟಲ್ ಅದರಲ್ಲಿ 21 ಜನ ಕೆಲಸದವರು ಇರ್ತಾರೆ. ಅವರು ಹತ್ರ ಇರುವಂತ ಯಾವ್ದಾದ್ರು ನೇವಿ ಅವರಿಗೆ ಮೆಸೇಜ್ ಅನ್ನ ಸೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದನ್ನ ನಮ್ಮ ಇಂಡಿಯನ್ ನೇವಿ ಅವರು ರಿಸೀವ್ ಮಾಡಿ INS ಚೆನ್ನೈ ಅನ್ನ ಕಳಿಸ್ಕೊಡ್ತಾರೆ, ಮತ್ತೆ ಒಂದು ಹೆಲಿಕಾಪ್ಟರ್ ಕೂಡ ಹೋಗಿರುತ್ತೆ. ಸೊ ಫಸ್ಟ್ ಅಬ್ಸರ್ವ್ ಮಾಡ್ತಿರ್ತಾರೆ. ಅಂದ್ರೆ ಇವಾಗ ಡೈರೆಕ್ಟ್ ಆಗಿ ಯುದ್ಧ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಡೈರೆಕ್ಟ್ ಆಗಿ ಆಪರೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕಂದ್ರೆ ಅಲ್ಲಿ ಒಳಗಡೆ 6 ಜನ ಈ ಸೊಮಾಲಿಯಾದವರು ಇರ್ತಾರೆ, ವಿತ್ ವೆಪನ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಡೈರೆಕ್ಟ್ ಆಗಿ ಇಳಿಯೋದಕ್ಕೆ ಹೋಗೋದಿಲ್ಲ. ಫಸ್ಟ್ ಒಂದು ಮೆಸೇಜ್, ಅಂದ್ರೆ ಸ್ವಲ್ಪ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ ಅವ್ರ ಶಿಪ್ ಅನ್ನ ಏನಾದ್ರು ಮಾಡ್ತಾರ ಅಂತ. ಅದಾದ್ಮೇಲೆ ನಮ್ಮ ಇಂಡಿಯನ್ ನೇವಿಯ ಮಾರ್ಕೋಸ್ ಅಂತ ಒಂದು ಸ್ಪೆಷಲ್ ತಂಡ ಇದೆ, ಅವ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವರು ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಸೊ ಅವರು ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡೋಕ್ ಮೊದಲು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರು 6 ಜನ ಬಂದೂಕು ಇಟ್ಕೊಂಡಿರ್ತಾರೋ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ, ನೀವು ದಯವಿಟ್ಟು ಓಡೋಗ್ಬಿಡಿ, ಅಂದ್ರೆ ನೀವು ಬಿಟ್ಬಿಟ್ಟು ಹೋಗ್ಬಿಡಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಕೂಡ ಆಪರೇಷನ್ ಅನ್ನ ನಿಮ್ಮ ಮೇಲೆ ಕೂಡ ಅಟ್ಯಾಕ್ ಅನ್ನ ಮಾಡ್ತೀವಿ ಅಂತ. ಸೊ INS ಚೆನ್ನೈ ಕೂಡ ಅದನ್ನ ಅಬ್ಸರ್ವ್ ಮಾಡ್ತಿರುತ್ತೆ. ಸೊ ಮಾರ್ಕೋಸ್ ಅವ್ರು ಯಾವಾಗ ಇದ್ರತ್ರ ಹೋಗ್ತಾರೋ, ಅಂದ್ರೆ ಶಿಪ್ ಹತ್ರ ಹೋಗ್ತಾರೋ, ಅವಾಗ 6 ಜನ ಕೂಡ ಓಡೋಗಿದ್ದಾರೆ ಅಂತ ತಿಳಿದು ಬರ್ತಿದೆ. ಮತ್ತೆ ನಮ್ಮ ಭಾರತೀಯರ 15 ಜನರನ್ನು ಕೂಡ ಸೇಫ್ ಆಗಿ ಈಗ ಸದ್ಯಕ್ಕೆ ಕರ್ಕೊ ಬರ್ತಿದ್ದಾರೆ, ಮತ್ತೆ 6 ಜನ ಬೇರೆ ದೇಶದವ್ರು ಇದ್ರು ಅವ್ರನ್ನು ಕೂಡ ಸೇಫ್ ಮಾಡಿದ್ದಾರೆ. ಈ ಮಾರ್ಕೋಸ್ ನಿಜಕ್ಕೂ ಕೂಡ ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಇವ್ರು ಮಾಡಿರುವಂತ ಕೆಲಸದಿಂದ, ಅಂದ್ರೆ ನಮ್ಮ ಇಂಡಿಯನ್ ಆರ್ಮಿ ಅಥವಾ ಇಂಡಿಯನ್ ನೇವಿ ಅವ್ರು ಮಾಡಿರುವಂತ ಕೆಲಸದಿಂದ ಇವತ್ತು ಇಡೀ ವಿಶ್ವ, ಅದರಲ್ಲೂ ಮೇನ್ ಆಗಿ ಅಲ್ ಜಜೀರಾ ಆಗಿರ್ಬೋದು ಅಥವಾ BCC ಆಗಿರ್ಬೋದು, ಇವ್ರು ಆಲ್ಮೋಸ್ಟ್ ಯಾವಾಗ್ಲೂ ಕೂಡ ಭಾರತದ ವಿರುದ್ಧ ಕೆಲವೊಂದು ಆರ್ಟಿಕಲ್ ಗಳನ್ನ ಬರಿತಿದ್ರು. ಅವರು ಕೂಡ ಇವತ್ತು ಭಾರತದ ಪರವಾಗಿ ಆರ್ಟಿಕಲ್ ಗಳನ್ನ ಪಬ್ಲಿಷ್ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ಅಂದ್ರೆ, ಅರೇಬಿಕ್ ಸಿಯಲ್ಲಿ ಇನ್ ಮುಂದೆ ಏನಾದ್ರು ಆಯ್ತು ಅಂದ್ರೆ ನಾವು ಭಾರತ ಕೂಡ ಹೆಲ್ಪ್ ಮಾಡ್ತೀವಿ, ಭಾರತ ಕೂಡ ಕಾಪಾಡುವಷ್ಟು ಕೆಪಾಸಿಟಿಯನ್ನ ಹೊಂದಿದೆ ಅಂತ ಇಡೀ ವಿಶ್ವಕ್ಕೆ ಮೆಸೇಜ್ ಸೆಂಡ್ ಮಾಡಿದಾಗೆ. ಮತ್ತೆ ಈ ಮಾರ್ಕೋಸ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಇವರು ಒಂದು ಇಂಡಿಯನ್ ನೇವಿಯ ಸ್ಪೆಷಲ್ ಫೋರ್ಸ್ ಅಂತ ಹೇಳ್ಬೋದು. ಇವರು ಏನ್ ಸ್ಪೆಷಾಲಿಟಿಯನ್ನ ಹೊಂದಿದ್ದಾರೆ ಅಂದ್ರೆ, ಸಮುದ್ರದ ಮೇಲೆ ಮಾತ್ರ ಅಲ್ಲ, ಸಮುದ್ರದ ಒಳಗೆ ಕೂಡ ಯುದ್ಧವನ್ನ ಮಾಡೋದಕ್ಕೆ ಸಿದ್ಧರಿರ್ತಾರೆ. ಅದಾದ ನಂತರ ಕೇವಲ ಸಮುದ್ರದಲ್ಲಿ ಅಲ್ಲ, ಗಾಳಿಯಲ್ಲಿ, ಭೂಮಿ ಮೇಲೆ. ಮತ್ತೆ ಇನ್ನೊಂದು ಇವರ ಸ್ಪೆಷಾಲಿಟಿ ಏನಂದ್ರೆ, ವಿಶ್ವದ ಯಾವುದೇ ದೇಶದ ವಾತಾವರಣದಲ್ಲಿ ಹೋಗಿ ಕೂಡ ಇವರು ಯುದ್ಧವನ್ನ ಮಾಡಬಲ್ಲರು. ಇದನ್ನ 1987 ಫೆಬ್ರವರಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇವರು ಎಷ್ಟು ಸ್ಪೆಷಲ್ ಅಂದ್ರೆ, ಸ್ಟಾರ್ಟ್ ಮಾಡಿದ್ದ ಒಂದೇ ವರ್ಷದಲ್ಲಿ ಸರಿಸುಮಾರು 55 ಆಪರೇಷನ್ ಗಳನ್ನ ಮಾಡಿರ್ತಾರೆ. ಫಸ್ಟ್ ಆಪರೇಷನ್ ಅಂಡ್ ಫೇಮಸ್ ಆಪರೇಷನ್ ಅಂದ್ರೆ, ಇವರು ಶ್ರೀಲಂಕಾದಲ್ಲಿ ಒಂದು ನಗರವನ್ನ ಅಲ್ಲಿನ ಮಿಲಿಟೆಂಟ್ ಗ್ರೂಪ್ ಒಬ್ರು ಆಕ್ಯುಪೈ ಮಾಡ್ಕೋಬಿಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ನಮ್ಮ ಇಂಡಿಯನ್ ನೇವಿಯ ಮಾರ್ಕೋಸ್ ಅಲ್ಲಿಗೆ ಹೋಗಿ ಆ ಶ್ರೀಲಂಕಾದ ಆ ನಗರವನ್ನ ಶ್ರೀಲಂಕಾ ಗೌರ್ಮೆಂಟ್ ಗೆ ಒಪ್ಪಿಸ್ಬಿಟ್ಟು ಬರ್ತಾರೆ. ಅಷ್ಟು ಸ್ಪೆಷಾಲಿಟಿಯನ್ನ ನಮ್ಮ ಇಂಡಿಯನ್ ನೇವಿಯ ಮಾರ್ಕೋಸ್ ಅವರು ಹೊಂದಿದ್ದಾರೆ. ಮತ್ತೆ UAE ಜೊತೆ ಕೂಡ ಕಳೆದ ಬಾರಿ 2018 ಸೇರ್ಕೊಂಡು ಒಂದು ಜಾಯಿಂಟ್ ಆಪರೇಷನ್ ಅನ್ನ ಮಾಡಿದ್ರು. ಸೊ ಆಗ್ಲೂ ಕೂಡ ಅದರಲ್ಲೂ ಕೂಡ ಜಯವನ್ನ ನಮ್ಮ ಮಾರ್ಕೋಸ್ ಅವರು ಪಡ್ಕೊ ಬಂದಿದ್ರು. ಮತ್ತೆ ಇವ್ರು ಮಾಡುವಂತ ಆಪರೇಷನ್ ಗಳು ಕೇವಲ ಒಂದು 1% 2% ಮಾತ್ರ ಆಚೆ ಗೊತ್ತಾಗುತ್ತೆ ಅಷ್ಟೇ. ಇನ್ನೆಲ್ಲಾ ಆಪರೇಷನ್ ಗಳು ಕೂಡ ಸೀಕ್ರೆಟ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಏನೇ ಆಗ್ಲಿ, ಈ ಮಾರ್ಕೋಸ್ ಅವರ ಬಗ್ಗೆ ಮತ್ತೆ ಇಂಡಿಯನ್ ನೇವಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕೋದಿಲ್ಲ. ಮತ್ತೆ ನಮ್ಮ ಪವರ್ ಏನು ಅಂತ ಇವಾಗ ಇಡೀ ವಿಶ್ವಕ್ಕೆ ಗೊತ್ತಾಗ್ತಿದೆ. ಯಾಕೆ ಮತ್ತೆ ಈ ಸೊಮಾಲಿಯಾ ಕಡೆನೆ ಶಿಪ್ ಗಳು ಬರ್ತಿದೆ ಅಂದ್ರೆ, ಇವಾಗ ರೆಡ್ ಸಿಯಲ್ಲಿ ನೋಡ್ಕೊಳ್ಳೋದಾದ್ರೆ MN ಕಡೆ ಅಥವಾ ಸೆಂಟ್ರಲ್ ಬರೋಕೋದ್ರೆ ಏನಾಗುತ್ತಂದ್ರೆ, MN ಅವರು MN ಅಲ್ಲಿ ಔತಿಸ್ ರೆಬಲ್ ಅವರು ಅಟ್ಯಾಕ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಶಿಪ್ ಓನರ್ ಗಳು ಕೂಡ ಈ ಸೊಮಾಲಿಯಾ ಪಕ್ಕದಲ್ಲಿ ಬರೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಅಂದ್ರೆ MN ಔತಿಸಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಸೊ ಈಗ ಏನಾದ್ರೂ ಮಾಡಿ ಇವರು ಕೂಡ ಅಟ್ಯಾಕ್ ಗಳನ್ನ ಮಾಡೋದಕ್ಕೆ. ಅಂದ್ರೆ 2008 ರಿಂದ 2013 ಈ ಸೊಮಾಲಿಯಾದಲ್ಲಿ ಹಲವಾರು ಕಳ್ಳರು ಅಂದ್ರೆ ಶಿಪ್ ಗಳನ್ನ ಹೈಜಾಕ್ ಮಾಡ್ತಿದ್ರು. ಆದ್ರೆ ಇಡೀ ವಿಶ್ವ ಸೇರ್ಕೊಂಡು, ಅದರಲ್ಲೂ ಕೂಡ ಮೇನ್ ಆಗಿ ಅಮೆರಿಕ ಸೇರ್ಕೊಂಡು ಅದನ್ನ ಕಂಟ್ರೋಲ್ ಮಾಡಿತ್ತು. ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನಕ್ಕಂದ್ರೆ ಶಿಪ್ ಗಳು ಅನ್ನೋದು ಸೊಮಾಲಿಯಾ ಹತ್ರ ತುಂಬಾ ಜಾಸ್ತಿ ಬರ್ತಿದೆ, ಮತ್ತೆ ಆ ದೇಶ ಕೂಡ ತುಂಬಾ ಬಡತನ ಇದೆ, ಮತ್ತೆ ಅಲ್ಲೊಂದು ಸರಿಯಾಗಿ
ಸರಿಯಾಗಿರುವಂತಹ ಗೌರ್ಮೆಂಟ್ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲದೆ ಈ ರೀತಿ ಹಡಗುಗಳನ್ನ ಕಳ್ತನ ಮಾಡ್ತಿರ್ತಾರೆ. ಮತ್ತೆ ಕೆಲವೊಂದು ಟೈಮ್ ನಮ್ಮ ನೇವಿ ಆಗಿರ್ಬೋದು ಅಥವಾ ಅಮೆರಿಕ ನೇವಿ ಕೂಡ ಕಾಪಾಡೋದಕ್ಕೆ ಅಥವಾ ಶಿಪ್ ಅನ್ನ ಸೇವ್ ಮಾಡೋಕ್ಕಾಗದೆ ಅಮೌಂಟ್ ಕೊಟ್ಟಿರುವಂತಹ ಉದಾಹರಣೆಗಳು ಕೂಡ ಇದೆ. ಸೊ ಇನ್ ಮುಂದೆ ಕಾದು ನೋಡ್ಬೇಕು ಯಾವ ರೀತಿ ಎಲ್ಲಾ ದೇಶಗಳು ಸೇರ್ಕೊಂಡು ಈ ಸೊಮಾಲಿಯವರ ಆವಳಿಯನ್ನ ಕಡಿಮೆ ಮಾಡ್ತಾರೆ ಅಂತ. ಆದ್ರೆ ಇದು ಏನ್ ನಾವು ಹೈಜಾಕ್ ಮಾಡಿರೋದನ್ನ ಸೇವ್ ಮಾಡಿದೀವೋ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಬೆಳವಣಿಗೆ. ಯಾಕೆ ಅಂದ್ರೆ ಇವಾಗ ನಾವೇನಾದ್ರೂ ಅವ್ರನ್ನ ಸೇವ್ ಮಾಡಿರ್ಲಿಲ್ಲ ಅಂದ್ರೆ ಈ ಸೊಮಾಲಿಯಾದಲ್ಲಿ ಹಲವಾರು ಗ್ರೂಪ್ ಗಳಿವೆ ಅಂದ್ರೆ ಈ ರೀತಿ ಹಡಗುಗಳನ್ನ ಹೈಜಾಕ್ ಮಾಡೋರು. ಸೊ ಹಡಗುಗಳನ್ನ ಹೈಜಾಕ್ ಮಾಡೋದನ್ನ ಜಾಸ್ತಿ ಮಾಡ್ತಿದ್ರು. ಸೊ ಇವಾಗ ಫಸ್ಟ್ ಅಂದ್ರೆ ಒಂದ್ ಎರಡ್ ಮೂರು ಹೈಜಾಕ್ ಅಲ್ಲೇ ನಾವು ತಡೆದಿರೋದ್ರಿಂದ ಅಂದ್ರೆ ನಾವು ಸೇಫ್ ಮಾಡಿರೋದ್ರಿಂದ ಅವರು ಕೂಡ ಸ್ವಲ್ಪ ಭಯ ಬೀಳ್ತಾರೆ. ಇನ್ಮೇಲೆ ಯಾರ್ಯಾರು ಇನ್ನೂ ಉಳಿದ ಹಡಗು ಕಳ್ಳರು ಇದಾರೋ ಅವರೆಲ್ಲ ಕೂಡ ಸ್ವಲ್ಪ ಭಯ ಬೀಳ್ತಾರೆ, ಇಲ್ಲಪ್ಪ ಕಷ್ಟ ಇದೆ ಹಡಗುನ ಹೈಜಾಕ್ ಮಾಡೋದು. ಹಡಗುನ ಹೈಜಾಕ್ ಮಾಡಿದ್ರು ಕೂಡ ಇಂಡಿಯನ್ ನೇವಿ ಅಥವಾ ಅಮೆರಿಕ ನೇವಿ ಅವ್ರು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಥವಾ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಒಂದು ಭಯ ಇರುತ್ತೆ. ಏನೇ ಆಗ್ಲಿ ಎಲ್ಲರೂ ಕೂಡ ಈಗ ಸೇಫ್ ಆಗಿದ್ದಾರೆ ಅಂತ ತಿಳಿದು ಬರ್ತಿದೆ. ಇಂಡಿಯನ್ ನೇವಿ ಮ್ಯಾಕ್ರೋಸ್ ಅವರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.